ಹಾಯ್ ನಮಸ್ತೆ, ನನ್ನ ಹೆಸರು ವಿನೋದ್ ಕುಮಾರ್ ಡಿ ಎಲ್. ನಾನು ಬೆಂಗಳೂರು ಕರ್ನಾಟಕ ಸ್ಟೇಟಿಂದ ಮಾತಾಡ್ತಾ ಇದ್ದೀನಿ. ನಾನು ಬಿ ಇ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾನು ಇ ವಿಷನ್ ಟೆಕ್ನೋಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಮೂಲಕ ನಾನು ಇವತ್ತು ಐ ಟಿ ಫೀಲ್ಡಲ್ಲಿ ಎಂಟ್ರಿ ಆಗಿದ್ದೀನಿ. ನಾನು ಕೊಲೆಬ್ರೋ ಟೆಕ್ನಾಲಜೀಸ್ ಅನ್ನೋ ಕಂಪ್ನಿಯಿಂದ ಅಮೆಝಾನ್ ಕ್ಲೈಂಟ್ಗೆ ಐ ಟಿ ಸಪೋರ್ಟ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಆ್ಯನ್ಯಲಿ 3 ಲ್ಯಾಕ್ ಸಿ ಟಿ ಸಿ ಪ್ಯಾಕೇಜು ಇದಾಗಿದೆ. ಸಿ ನೋಡಿ, ಇ ವಿಷನ್ ಟೆಕ್ನೋಸವನ್ನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಿಕಾಸ್ ಸಿ ನೋಡಿ, ನಾನು ಇಂಜಿನಿಯರಿಂಗ್ ಆದ ನಂತರ ನಾನು ಐ ಟಿ ಫೀಲ್ಡಿಗೆ ಎಂಟ್ರಿ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ನಾನ್ ಐ ಟಿ ರಿಲೇಟೆಡ್ ಇತ್ತು. ಬಟ್ ನನಗೆ ಇದು ಇ ವಿಷನ್ ಟೆಕ್ನೋಸ್ ಅವ್ರ ಬಗ್ಗೆ ಫ್ರೆಂಡ್ಸ್ ಮೂಲಕ ಗೊತ್ತಾಯಿತು. ಬಿಕಾಸ್ ಇ ವಿಷನ್ ಟೆಕ್ನೋಸ್ ಅವರು ಮ್ಯಾನ್ ಕನ್ಸಲ್ಟೆನ್ಸಿ ಪವರ್ ಲೈಕ್ ಅವರೇ ಟ್ರೈನಿಂಗ್ ಕೊಡಿಸ್ತಾರೆ. ಲೈಕ್ ಎಮ್ ಎನ್ ಸಿಲಿ ವರ್ಕ್ ಮಾಡ್ತಿರುವಂಥ ಕಡೆ ಅಂದರೆ ಆ ಟ್ರೈನರ್ಸ್ ಕಡೆಯಿಂದ ನಮಗೆ ಟ್ರೈನಿಂಗ್ ಕೊಡಿಸ್ತಾರೆ. ಲೈಕ್ ಇನ್ನೊಂದು ನೆಟ್ವರ್ಕಿಂಗು, ಸಿ ಸಿ ಎನ್ ಎ, ಈ ರಿಲೇಟೆಡ್ ನಮಗೆ ಟ್ರೈನಿಂಗ್ ಕೊಡಿಸಿ ಇಂಟರ್ವ್ಯೂ ಕೊಡಿಸ್ತಾರೆ. ಸೊ ಹಾಗಾಗಿ ನಮಗೆ ಒಂದು ಐ ಟಿ ಫೀಲ್ಡ್ಗೆ ಎಂಟ್ರಿ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಈ ವಿಷನ್ ಟೆಕ್ನೋಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ನೀವು ಯಾರ್ಯಾರು ಈ ಬಿ ಇ ಮಾಡಿರೋರೆ ಆಗಲಿ ಅಥವಾ ಬಿ ಎಸ್ ಸಿ ಎಮ್ ಬಿ ಎ, ನಾನ್ ಐ ಟಿ ಓದಿದ್ದೀನಿ ಅಂತ ಏನು ಇದು ಮಾಡೋ ಫಿಯರ್ ಏನಿಲ್ಲ. ಲೈಕ್ ಇಲ್ಲಿ ಇವರು ನಿಮಗೆ ಆ ಲೆವೆಲ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಈ ವಿಷನ್ ಟೆಕ್ನೋ ಸರ್ವಿಸ್ ದ ಬೆಸ್ಟ್. ಸೊ ಯಾರ್ಯಾರು ಒದ್ದಾಡ್ತಾ ಇದ್ದೀರಾ ಐ ಟಿ ಫೀಲ್ಡ್ಗೆ ಎಂಟ್ರಿ ಮಾಡೋಕ್ಕಾಗ್ತಾರೆ, ನನಗೆ ಒಳ್ಳೆ ಸಂಬಳ ಅರ್ನ್ ಮಾಡೋಕ್ಕಾಗ್ತಾಯಿಲ್ಲ ಅಂತೀರಾ, ದಯವಿಟ್ಟು ಈ ವಿಷನ್ ಟೆಕ್ನೋ ಸರ್ವ್ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಈ ವಿಷನ್ ಟೆಕ್ನೋ ಸರ್ ನಿಜವಾಗ್ಲೂ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟರು, ಒಳ್ಳೆ ಟ್ರೈನಿಂಗ್ ಕೊಟ್ಟರು, ಒಳ್ಳೆ ಗೈಡೆನ್ಸ್ ಕೊಟ್ಟರು. ಇಂಟರ್ವ್ಯೂ ಬರೋ ಟೈಪ್ ಮಾಡಿದ್ರು, ನಾನು ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಮಾಡಿದೆ. ಆ ಟೈಮಲ್ಲಿ ನನಗೆ ಏನು ಸಪೋರ್ಟ್ ಬೇಕಾಗಿತ್ತು ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ರು. ನೋಡಿ, ಇವತ್ತು ನಾನು ಐ ಟಿ ಸಪೋರ್ಟ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಅಮೆಝಾನ್ ಕಂಪ್ನಿ ಕ್ಲೈಂಟಲ್ಲಿ ನಾನು ವರ್ಕ್ ಮಾಡಬೇಕು, ನಾನು ಪ್ಲೇಸ್ ಆಗಿದ್ದೀನಿ. ಸೊ ಇದು ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಈ ವಿಷನ್ ಟೆಕ್ನಾಲಜಿ.